कार्यक्रम प्रायोजक कैडबरीज कोको बेळेसी अधिक आदाय कळिसी हागू स्टिल इंडिया स्टिल उपकरणगळु तन्नी परिवर्तने वीक्षकरे नमस्कार। इवत्तु नावु बेंगळूरु कृषि विश्वविद्यालय जीके विके कैंपस नल्लिदीवि। इल्लि डाक्टर श्यामलम्म बहळ वर्षदिंद ಈ ಹಲಸಿನ ಸಂಶೋಧನೆಯಲ್ಲಿ ಕಾರ್ಯರತರ ಇದೆ, ಅದಕ್ಕೊಂದು ಪ್ರಾಜೆಕ್ಟ್ ಎಲ್ಲ ಬಂದಿತ್ತು, ಅದನ್ನು ಅವ್ರ ಹತ್ರ ಕೇಳೋಣ. ಸೊ ಇಲ್ಲಿ ಅವರು ಮೂಲತಃ ಬಯೋಟೆಕ್ನಾಲಜಿ ಇವರು ವಿಭಾಗದವರು, ಬಟ್ ಅದರನ್ನು ಮೂಲ ಅವ್ರು ಓದಿರೋದು ಎಲ್ಲ ತೋಟಗಾರಿಕೆ. ಇದು ಕೃಷಿ ವಿಜ್ಞಾನ ಅಂದ್ರೆ ಹಾಗೇನೆ, ಇದು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ, ಎಲ್ಲದೂ ಸ್ವಲ್ಪ ಆದರೂ ಫೋಕಸ್ ಆಗಿ ಕೆಲಸ ಮಾಡುವಾಗ ಆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಇಲ್ಲಿ ನಾವು ಬಂದಿರೋದು ಹಲಸಿನ ಇವರ ಸಂಶೋಧನೆ ಯಾಕೆ ಶುರು ಮಾಡಿದರು, ಏನು ಮಾಡ್ತಾ ಇದ್ದಾರೆ, ಆದರೆ ಇವತ್ತಿನ ಏನು ರಿಸಲ್ಟ್ ಏನಿದೆ ಹೇಳೋದನ್ನು, ಅಥವಾ ನಮಗೆ ನಿಮಗೆ ರೈತರಿಗೆ ಇವ್ರ ಕಡೆಯಿಂದ ಏನು ಮಾಹಿತಿ ಸಿಗುತ್ತೆ ಹೇಳೋದನ್ನು ಕೇಳೋಕ್ಕೆ ನಾವು ಬಂದಿದ್ದೀವಿ. ಅಂದರೆ ಸ್ವಲ್ಪ ಇದು ಒಂದು ಎರಡು ಮೂರು ಕಂತುಗಳಲ್ಲಿ ಆಗ್ಬೋದು, ಒಟ್ಟಾರೆಯಾಗಿ ಹಲಸಿನ ಮೇಲೆ ಅಥೆಂಟಿಕ್ಕಾಗಿ ಮಾತಾಡಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೈಜ್ಞಾನಿಕವಾಗಿ ಹಾಗೆ ಅಥೆಂಟಿಕ್ಕಾಗಿ ಮಾತಾಡುವ ಕೆಲವೇ ಕೆಲವು ಜನರಲ್ಲಿ ಕೆಲವೇ ಕೆಲವು ವಿಜ್ಞಾನಿಗಳಲ್ಲಿ ಇವರು ಡಾಕ್ಟರ್ ಶ್ಯಾಮಲಮ್ಮ ಒಬ್ಬರು ಅಂತ ಹೇಳೋಕ್ಕೆ ಸಮಸ್ಯೆ ಇಲ್ಲ. ಬನ್ನಿ, ನಾವು ಡಾಕ್ಟರ್ ಶ್ಯಾಮಲಮ್ಮ ಅವರನ್ನು ಮಾತಾಡಿಸಿ ಹಲಸಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಗೊಂಡ್ಬಾರ್ದು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಗೆ ಸ್ವಾಗತ. ನೀವು ಪ್ರಪ್ರಥಮವಾಗಿ ಬರ್ತಾ ಇದ್ದೀರಿ, ಜೊತೆಗೆ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮ ನಾವು ಇಲ್ಲಿ ಏನು ಮಾಡ್ತಾ ಇರೋದು ಅಂದರೆ, ನಾವು ಈ ಥರ ಗ್ರೌಂಡ್ ಲೆವೆಲಲ್ಲಿ ಯಾರು ಗಟ್ಟಿ ಕೆಲಸ ಮಾಡಿದಾರೋ ಒಂದು ಹುಡ್ಕೊಂಡು ಹೋಗಿ ಮಾಡುವಂಥ, ಅದಕ್ಕೆ ಕೃಷಿ ಋಷಿ ಅಂತ ಇಟ್ಕೊಂಡಿದ್ವಿ. ಇಲ್ಲಿ ನಾವು ಹಲಸಿನ ಬಗ್ಗೆ ಮಾತು ಬಂದಾಗ ಹಲಸು ಅದ್ಭುತವಾಗಿ ಅವಕಾಶ ಇರುವಂಥ ಬೆಳೆ, ಆದರೆ ಆ ಮಟ್ಟಕ್ಕೆ ಇನ್ನೂ ನೀವು ಯೂನಿವರ್ಸಿಟಿನಲ್ಲೂ ಇನ್ನೂ ಮೈನರ್ ಫ್ರೂಟ್ಸಲ್ಲೇ ಲಿಸ್ಟಲ್ಲಿ ಇರಬೇಕು, ಇನ್ನೂ ಅದು ಆಚೆ ಬಂದಿಲ್ಲ, ಮೇಜರ್ ಫ್ರೂಟ್ ಆಗಿ ಬಂದಿಲ್ಲ. ಅಥವಾ ಹಿಂಗೆ ಕೇಳಿದರೆ ಜಗತ್ತಿನ ಬಹುಶಃ ಅತಿ ದೊಡ್ಡ ಹಣ್ಣು ಹಲಸಿರಬೇಕು. ಹೌದು ಹೌದು, ಮರದಲ್ಲಿ ಬಿಡುವಂಥ ಇಷ್ಟು ದೊಡ್ಡ ಹಣ್ಣು ಇನ್ಯಾವುದೂ ಇಲ್ಲ. ಹೌದು. ಅಲ್ಲ, ಮರದಲ್ಲಿ ಬಿಟ್ಟು ಬೇರೆ ಇದೆಯಾ, ಬೇರೆ ಇನ್ನೂ ದೊಡ್ಡ ಹಣ್ಣು ಇದೆಯಾ? ಇಲ್ಲ, ಮರದಲ್ಲಿ ಬಿಡಲಿ ಅಥವಾ ಬೇರೆ ಸಣ್ಣ ಗಿಡದಲ್ಲಿ ಬಿಡಿ, ಯಾವುದು ಅದು ಭಾರತದ ಮೂಲದ್ದು, ಆದರೆ ಭಾರತದಲ್ಲಿ ಅದಕ್ಕೆ ಇನ್ನೂ ಅದು ಮೈನರ್ ಫ್ರೂಟ್ಸಲ್ಲೇ ಇದೆ. ಆಗ ನಾವಿದನ್ನ ನಿಮ್ಮ ಹತ್ರ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಈ ಇದು ನೀನು ಹಲಸಿನ ಮೇಲೆ ರಿಸರ್ಚು ನೀವು ಯಾವಾಗ ಶುರು ಮಾಡಿದಿರಿ, ಯಾಕೆ ಅದು ಆ ವಿಚಾರ ಯಾಕೆ ಬಂತು? ಹೌದು, ಇದು ನಾನು ಒಂದು ಎಮ್ ಎಸ್ ಸಿ ಮುಗಿಸಿ ನಾನು ತೋಟಗಾರಿಕೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದೆ. ಎಮ್ ಎಸ್ ಸಿನ ತೋಟಗಾರಿಕೆನೆ? ಎಮ್ ಎಸ್ ಸಿ ತೋಟಗಾರಿಕೆ, ಪಿ ಎಚ್ ಡಿನು ತೋಟಗಾರಿಕೆನೆ, ತೋಟಗಾರಿಕೆ ಆಮೇಲೆ ಆಮೇಲೆ ಬಂದಿದ್ದು. ಸೊ ಅದು ಏನಾಯಿತು, ನಾವು ಪಿ ಎಚ್ ಡಿಗೆ ಸೇರಿದ ವರ್ಷ 2003-04 ಎಲ್ಲರೂ ಒಂದು ಸಂಶೋಧನೆ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಒಂದು ಹಣ್ಣಿನ ಬೆಳೆ ಆಯಿಸ್ಕೋಬೇಕು ಅಂತ ನಾನು ಹಣ್ಣಿನ ಬೆಳೆಗಳ ಮೇಲೇ ಮಾಡೋದು ಅಂತ ನಿರ್ಧಾರ ಮಾಡಿದ್ದೆ. ಅದರಲ್ಲಿ ನಾನು ಯಾವ ಬೆಳೆ ಆಯಿಸ್ಕೋಬೇಕು ಅಂತ ನೋಡ್ತಾ ಇದ್ದಾಗ ಹಲಸು ಮೇಲೆ ಯಾರೂ ಕೆಲಸ ಮಾಡೇ ಇರಲಿಲ್ಲ ಅದುವರೆಗೂ. ಅದುವರೆಗೂ ಯೂನಿವರ್ಸಿಟೀಸ್ 1965 ಸ್ಥಾಪನೆ ಆಗಿದ್ರು ಕೂಡ ಹಲಸಲ್ಲಿ ಈ ಥರ ಎಲ್ಲ ವಿವಿಧವಾದಂಥ ವಿವಿಧ ಬಗೆಯ ತಳಿಗಳನ್ನು ಸಂಗ್ರಹಿಸೋದು, ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡೋದು, ಯಾವುದೇ ತರ ಅನುಕೂಲ ಅನಾನುಕೂಲ ಸಿಗಲ್ಲ ಒಂದು ಮೇಡನ್ ವರ್ಕ್ ಮಾದರಿ ಆಗಬೇಕು ಅಂತಾನೇ. ಮತ್ತೆ ಇದು ಇನ್ನೊಂದು ಪ್ರಮುಖವಾಗಿ ಒಂದು ಒಣ ಪ್ರದೇಶದಲ್ಲಿ ಬೆಳೆಯುವಂತ ಮರ. ಸೊ ನಾವು ಹೌದು, ನಾವು ಒಣ ಪ್ರದೇಶದಿಂದ ಬಂದಿರೋದ್ರಿಂದ ಸೊ ಈ ಬೆಳೆ ಮೇಲೆ ಯಾಕೆ ಮಾಡಬಾರ್ದು ಅಂತ ನಾನು ನಿರ್ಧಾರ ಮಾಡಿಬಿಟ್ಟು ಅವಾಗ ಹಲಸಿನ ಮೇಲೇ ನಾನು ಸಂಶೋಧನೆ ತಗೋಬೇಕು ಅಂತ ನಿರ್ಧಾರ ಮಾಡಿ ಪಿ ಎಚ್ ಡಿ. ಹೌದು, ಪಿ ಎಚ್ ಡಿಗೆ 2003-04 ಜೈವಿಕ ವೈವಿಧ್ಯತೆ ಹಲಸಿನಲ್ಲಿ ಜೈವಿಕ ವೈವಿಧ್ಯತೆ ಬಯೋಡೈವರ್ಸಿಟಿ. ಹೌದು ಹೌದು, ಬಯೋಡೈವರ್ಸಿಟಿ ನಿಮ್ಮ ತಳಿಗಳನ್ನ ಎಲ್ಲ ಸುತ್ತಾಡಿ ತುಂಬಾನೇ ಸುತ್ತಾಡಿದ್ವಿ ನಾವು. ಆಕ್ಚುಲಿ ಎಲ್ಲ ಕಡೆನೂ ಅಂದ್ರೆ ಇವಾಗ ನಿಮ್ಗೆ ಗೊತ್ತಲ್ಲ, ಹಲಸು ಹಣ್ಣು ಒಂದು ಸಣ್ಣ ಕೈಯಲ್ಲಿ ಹಿಡ್ಕೊಂಬರೋಂಥದ್ದು ಅಲ್ವೇ ಅಲ್ಲ. ಬೇರೆ ಇವಾಗ ಮಾವು ಸೀಬೆ ಅವೆಲ್ಲ ಮಾಡಿದಾಗ ಸೀತಾಫಲ ಮಾಡಿದಾಗ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ಬಿಟ್ರೆ ನೀವು ಒಂದು 20 ತರ್ಬೋದು. ಕಾರ್ ಬೇಕೇ ಬೇಕು, ಸಿಗುತ್ತೆ ಎಲ್ಲರೂ ಜೊತೆಲಿ ಬರೋರ್ಗು ಎಲ್ಲರಿಗೂ ಸಿಗುತ್ತೆ. ಸೊ ಆದ್ರೂ ಕಷ್ಟ ಆದ್ರೂ ಕೂಡ ಅದನ್ನ ಬಿಡದಿರ ನಾನು ಆಕ್ಚುಲಿ ಎಷ್ಟೊಂದ್ಸಲಿ ನಾನು ಬೈಕಲ್ಲಿ ಹೋಗಿ ಕೂಡ ಒಂದು ಹಲಸನ ಹಿಡ್ಕೊಂಡ್ ಬಂದಿರೋದುಂಟು. ಸೊ ಎಲ್ಲಾ ಕಡೆ ಕಾರೆ ತಗೊಂಡೋಗಲ್ಲ, ಸರ್ವೆ ಮಾಡಿದ್ರು. ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾವು ನೋಡಿದ್ದು ಅಂತಂದ್ರೆ ಇವಾಗ ಕೋಲಾರ ಕಡೆ, ದೇವನಹಳ್ಳಿ ಕಡೆ, ದೊಡ್ಡಬಳ್ಳಾಪುರ ಕಡೆ, ತುಮಕೂರು ಸುತ್ತಮುತ್ತ ಇಷ್ಟೇ, ಇಷ್ಟು ಪ್ರದೇಶ ಮಾತ್ರ ನನಗೆ ಕವರ್ ಮಾಡೋಕ್ಕಾಯ್ತು. ಯಾಕಂದ್ರೆ ನನ್ನ ಹತ್ರ ಅವಾಗ ಪ್ರಾಜೆಕ್ಟ್ ಇರಲಿಲ್ಲ, ನಾನು ಸ್ವಂತ ಕಾರ್ ತಗೊಂಡೋಗ್ಬೇಕಿತ್ತು. ಕರ್ನಾಟಕ ಮಧ್ಯ ಕರ್ನಾಟಕದ ಮೇಲೆ ಹಲಸೆ ಇಲ್ಲ. ಹೌದು, ಆ ಕಡೆಗಿಲ್ಲ. ಇನ್ನು ಬಿಟ್ಟರೆ ಮಲೆನಾಡಲ್ಲಿದೆ, ಅದು ನಿಮ್ಗೆ ಅಂತ ಹೇಳುವಂಥ ಇದು ಕೊಡುವಂಥದ್ದಿಲ್ಲ. ಅಲ್ಲಿ ಡೈವರ್ಸಿಟಿ ಕಮ್ಮಿಗಿಂತ
ಗುಣಮಟ್ಟ ಇಲ್ಲ, ಗುಣಮಟ್ಟ ಇಲ್ಲ, ಗುಣಮಟ್ಟ ಇಲ್ಲ. ಆಕ್ಚುಲಿ ಒಣ ಪ್ರದೇಶದಲ್ಲೇ ಜಾಸ್ತಿ ಗುಣಮಟ್ಟ ಹೇಳ್ತೀವಿ, ಇಲ್ಲ ಅದು ಹಲಸು ಅಂತ ಹೇಳ್ತೀವಿ, ಇದಕ್ಕೆ ನಾವು ಬಕ್ಕೆ ಅಂತ ಹೇಳ್ತೀವಿ. ಹೌದೌದು. ಸೊ ಈ ಗುಣಮಟ್ಟ ಇಲ್ಲನೆ, ಹೌದು, ಬಿಳುವ ಅಲ್ಲಿ ಜಾಸ್ತಿ ಬಿಳುವ, ನೀವು ಹೇಳದಂಗೆ ಬಕ್ಕೆ ಕಡಿಮೆ, ಬಟ್ ಒಣ ಪ್ರದೇಶದಲ್ಲಿ ಬಕ್ಕೆ ಜಾಸ್ತಿ ಇದೆ. ತುಂಬಾ ಬಕ್ಕೆ ಹೇಳುವಂತ ಶಬ್ದ ಇಲ್ಲೂ ಬಳಕೆಯಲ್ಲಿದೆ. ಅಲ್ಲ, ನಮ್ಮ ದೇಶದ ನಮ್ಮ ಪ್ರದೇಶದಲ್ಲಿ ಅದು ಜನಕ್ಕೆ ಗೊತ್ತಿಲ್ಲ. ನಾನು ಹಲಸಿನ ಮೇಲೆ ಸಂಶೋಧನೆ ಮಾಡಕ್ ಶುರು ಮಾಡಿದ್ರಿ. ಹೌದೌದು, ನನಗೂ ಗೊತ್ತಿಲ್ಲ. ನಾನು ಹಲಸಿನಲ್ಲಿ ಅದು ಒಂದು ಸಂಶೋಧನೆ ಕೈಗೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು. ಹೆಚ್ಚಾಗಿ ಈ ಹಲಸಿನ ಮೂಲ ಪ್ರದೇಶ ಆಗಿರೋದು ದಕ್ಷಿಣ ಕರ್ನಾಟಕ, ಅಲ್ಲದೆ ನೀವು ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತನ ಕಲೆಕ್ಷನ್ ಮಾಡಿದ್ವಿ. ಅದು ನೀವು ಪಿ ಎಚ್ ಡಿ ಇದಕ್ಕೆ ಆಯ್ತು. ಆಮೇಲೆ ಆಮೇಲೆ ಇದನ್ನ ನಿಮ್ಮ ಪ್ರಾಜೆಕ್ಟ್ ಯಾವಾಗ ಬಂತು? ನಾವು ಪ್ರಾಜೆಕ್ಟ್ ನಾನು ಪಿ ಎಚ್ ಡಿ ಮುಗಿಸಿದ್ದು 2008. ಸೊ ಹಂಗೆ ಒಂದು 3-4 ವರ್ಷ ನಾನು 2010 ಒಂದು ನ್ಯಾಷನಲ್ ವರ್ಕ್ಶಾಪ್ ಮಾಡಿದೆ, ರಾಷ್ಟ್ರೀಯ ಕಾರ್ಯಾಗಾರ ಹಲಸು ಮೇಲೆ. ಸೊ ಅವಾಗ ಒಂದಷ್ಟು ಹಲಸು ಇದೆ ಒಂದು ಬೆಳೆ ಅಂತ ಇದರಲ್ಲಿ ಈ ಥರ ಎಲ್ಲ. ಫಸ್ಟ್ ವರ್ಕ್ಶಾಪ್ ಇರ್ಬೋದು. ಹೌದು ಹೌದು, 2010 ಜಿ ಕೆ ವಿ ಕೆಯಲ್ಲಿ ಒಂದು ವರ್ಕ್ಶಾಪ್ ಅಂತ ಅದು ಕರ್ನಾಟಕ ಮಟ್ಟಕ್ಕೆ ಮಾಡಿದ್ವಿ. ಸೊ ಅದರಲ್ಲೆಲ್ಲ ಮಾಡಿ ಅವಾಗ ಅದನ್ನ ಬಂದಿದ್ದ ವಿಷಯಗಳನ್ನೆಲ್ಲ ಮತ್ತೆ ಕ್ರೋಢೀಕರಿಸಿ ಒಂದು ಪ್ರಯೋಜನೆಯನ್ನು ಸಿದ್ಧಪಡಿಸಿ ನಾನು ಜೈವಿಕ ಡಿ ಬಿ ಟಿ ನ್ಯೂ ಡೆಲ್ಲಿಗೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ವಿ. ಸೊ 2010 ಮಾಡಿದ್ದನ್ನ ನಮ್ಗೆ 12 ಕೊನೆಗೆ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯಿತು. ಸೊ ಆ ಪ್ರಾಜೆಕ್ಟಲ್ಲಿ ಇವಾಗ ಹಲಸು ಬೇರೆ ಬೇರೆ ಇದರಲ್ಲೂ ಇದೆ. ಇವಾಗ ನೀವು ನಾರ್ತ್ ಈಸ್ಟ್ಗೆ ಹೋಗ್ಬಿಟ್ರೆ ಮೇಘಾಲಯ, ಅಸ್ಸಾಮು, ಮಣಿಪುರ ಜಾಸ್ತಿ ಇದೆ. ಸೊ ಅಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯಗಳು, 2 ವಿಶ್ವವಿದ್ಯಾನಿಲಯ ಜೊತೆಗೆ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜೊತೆ ಸೇರಿಬಿಟ್ಟು ನಮಗೆ ಒಂದು 4 ಕೋಟಿವರೆಗೂ ಪ್ರಾಜೆಕ್ಟ್ ಮೊತ್ತ ಬಂತು. ಹೌದು. ಸೊ ನನಗೆ ಆ ಪ್ರಾಜೆಕ್ಟ್ ಸಿಕ್ಕಿದ್ದು ತುಂಬ ಸಹಾಯ ಆಯಿತು. ಆ ಪ್ರಾಜೆಕ್ಟಲ್ಲಿ ನಾವು ಇವಾಗ ಏನು ನಾವು ಜೈವಿಕ ವೈವಿಧ್ಯತೆಯನ್ನು ನಾವು ಅವಾಗ ಮೊದಲೇನೆ ನೋಡಿದ್ವಿ, ಆ ವೆರೈಟೀಸ್ನೆಲ್ಲ ಕಸಿ ಮಾಲ್ಕ ಒಂದು ಮಾಡಿ ನರ್ಸರಿನ ನಾವು ರೆಡಿ ಮಾಡಿಕೊಂಡು. ಸೊ ಅದರಲ್ಲಿ ನರ್ಸರಿಯಲ್ಲಿ ಹಾಕ್ಬಿಟ್ಟು ಮತ್ತೆ ನರ್ಸರಿ ತಯಾರು ಮಾಡಿದ್ವಿ. ನೋಡಿ ಇವಾಗ ಇಲ್ಲಿ ನಾವು 23 ವೆರೈಟಿ ಹಾಕಿದ್ದೀವಿ ಈ ತೋಟದಲ್ಲಿ. ನಿಮ್ಮ ಪಿ ಎಚ್ ಡಿ ಇಲ್ಲ 2016 ಪ್ರಾಜೆಕ್ಟಲ್ಲಿ 7ನೇ ವರ್ಷ ಇದು. ಸೊ ಇಲ್ಲಿ ತಳಿ ಒಂದು ಏನು ಒಂದು ಅದರದ್ದು ವಂಶೀಯ ಅದು ಜೆನೆಟಿಕ್ ಮೇಕಪ್ ಮೇಲೆ ಸೊ ಸುಮಾರು ತಳಿ 4 ವರ್ಷಕ್ಕೆಲ್ಲ ನಮಗೆ ಇಳುವರಿ ಬರಕ್ಕೆ ಶುರುವಾಯಿತು. ಹೌದು ಹೌದು, ಎಲ್ಲ ಮಾಡಿ ನೀವು ಡಿಬಿಟಿ ಪ್ರಾಜೆಕ್ಟ್ ಬಂತು. ಅದರಲ್ಲಿ ಏನು ಕಂಪೋನೆಂಟ್ಸ್ ಏನಿದೆ? ಒಂದು ನೀವು ವೆರೈಟಿ ಸೆಲೆಕ್ಷನ್, ವೆರೈಟಿ ಸೆಲೆಕ್ಷನ್ ಇವಾಗ ನಾವು ಮಾವಲ್ ಹೆಂಗಿದೆಯೋ ಹಂಗೆ. ಈಗ ಮಾವಲ್ ಸ್ಕ್ವಾಶ್ಗಾದರೆ ಇದು ಚೆನ್ನಾಗಿದೆ, ಇದು ಮತ್ತೆ ಟೇಬಲ್ ಪರ್ಪಸ್ಗೆ ತಿನ್ನಲಿಕ್ಕೆ ಆದರೆ ಈ ಥರ ಚೆನ್ನಾಗಿದೆ. ಸೊ ಅದೇ ಥರ ನಾವು ಹಲಸಲ್ಲೂ ಕೂಡ ತರಕಾರಿಗೆ ಯಾವ್ದು ಚೆನ್ನಾಗಿರುತ್ತೆ, ಮತ್ತೆ ಚಿಪ್ಸ್ ಮಾಡೋದಾದ್ರೆ ಯಾವ್ದು ಚೆನ್ನಾಗಿರುತ್ತೆ, ಹಪ್ಪಳ ಮಾಡೋದಾದ್ರೆ ಯಾವ್ದು ಚೆನ್ನಾಗಿರುತ್ತೆ, ಸೊ ಎಷ್ಟು ರಿಕವರಿ ಬರುತ್ತೆ ಎಲ್ಲ ಎಷ್ಟು ಪ್ಯಾರಾಮೀಟರ್ಸ್ಗೆ ಚೆಕ್ ಮಾಡ್ತೀರಿ? ನಾವು ಕ್ಯಾಟಗರೈಸ್ ಮಾಡ್ತಾ ಇದೀವಿ ಇವಾಗ. ಇದರಲ್ಲಿ ನಾವು ಪ್ರಮುಖವಾಗಿ ಕಲವು ಕ್ಯಾರೆಕ್ಟರ್ಸ್ ನ ಇಟ್ಕೊಂಡಿದೀವಿ. ಇವಾಗ ನಾವು ಒಂದು ಹಣ್ಣು ಅಂತ ನೋಡಿದಾಗ ಅದು ಉದ್ದವಾಗಿ ರೌಂಡ್ ಆಗಿರ್ಬೇಕು ಅಥವಾ ಉದ್ದಕ್ಕಿರ್ಬೇಕು, ಫುಲ್ ಕಂಪ್ಲೀಟ್ ಆಗಿ ಅದು ತುಂಬಿರ್ಬೇಕು, ಎಲ್ಲೂ ಅಂಕುಡಂಕು ಇರಬಾರ್ದು. ಸೊ ಇದು ಪಕ್ಕ ಆಗಿರಬೇಕು. ಸೊ ಇದು ಒಂದು ಪ್ಯಾರಾಮೀಟರ್, ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರಬೇಕು ಆ ಫ್ರೂಟ್, ಅದು ಒಂದು ಪ್ಯಾರಾಮೀಟರ್ ಇಟ್ಕೊಂಡು. ಆಮೇಲೆ ಅದನ್ನ ಫ್ರೂಟ್ ರೈಪ್ ಆದ್ಮೇಲೆ ಅದನ್ನು ಕಟ್ ಮಾಡಿ ಅದು 1 ಕೆಜಿ ತೊಳೆಯನ್ನು ನೋಡ್ತೀವಿ. 1 ಕೆಜಿ ಹಣ್ಣು ತೊಗೊಂಡ್ಬಿಟ್ಟು ಅದರಲ್ಲಿ ತೊಳೆ ಎಷ್ಟು ವೆಯ್ಟ್ ಬರುತ್ತೆ 1 ಕೆಜಿಯಲ್ಲಿ, ರಿಕವರಿ 500 ಗ್ರಾಮ್ ಬರುತ್ತಾ, 600 ಗ್ರಾಮ್ ಬರುತ್ತಾ, ಬೀಜದ ಎಷ್ಟು ತೂಕ ಎಷ್ಟು ಬರುತ್ತೆ, 100-120 ಗ್ರಾಮ್ ಒಳಗಡೆ ಬೀಜದ ತೂಕ. ಅದೇ ಥರ ನೀವು ಲೆಕ್ಕ ತೆಗೆದು ರಿಕವರಿ ಪರ್ಸೆಂಟ್ ಆ ಬೇಸಿಕ್ಸ್ ಇಟ್ಟುಕೊಂಡು ಒಂದಂತಲ್ಲಿ ನೀವು ಶಾರ್ಟ್ ಲಿಸ್ಟ್ ಮಾಡಿದ್ದೇ ತಳಿಗಳಿವೆ. ಹೌದು, ಇವೆಲ್ಲ ನಾವು ಇಲ್ಲಿ ಏನು ಹಾಕಿದೀವೋ ಇವಾಗ ನಾವು ಆ ಥರ ಮಾಡಿ ಹಾಕಿದ್ದಕ್ಕೆ ನಮಗೂ ಸಮಾಧಾನ. ಓ, ನಾವು ಐಡೆಂಟಿಫೈ ಮಾಡಿದ್ದು ಅದೇ ಥರ ಗುಣ ಬರ್ತಾ ಇದೆ ಮತ್ತು ಇಷ್ಟು ವರ್ಷಕ್ಕೆ ಇಳುವರಿ ಬರ್ತಾ ಇದೆ ಅಂತ ನಾವು ರೈತರಿಗೆ ಹೇಳಕ್ಕೆ ಅನುಕೂಲ ಆಗುತ್ತೆ. ನಿಮ್ಗೆ ಹಿಸ್ಟ್ರಿ ಪಿಡಿಗ್ರಿಗೆ ಗೊತ್ತು ಅದರದ್ದು? ಹೌದು ಗೊತ್ತು. ಈಗ ಎಲ್ಲ ಈಗ ಇದನ್ನ ಈಗ ನೀವು ಒಟ್ಟಾರೆ ಎಷ್ಟು ತಳಿಯನ್ನು ತಂದಿದ್ರಿ? ಅದರಲ್ಲಿ 23 ನಿಮಗೆ ಸಿಕ್ತು. ನಾವು ಇವಾಗ ನಾವು ಜರ್ಮ್ಪ್ಲಾಸಮ್ ಬ್ಲಾಕ್ ಅಲ್ಲಿ ನಾವು 125 ತಳಿ ಹಾಕೊಂಡಿದ್ದೀವಿ. ಅದು ಡಿಸ್ಟೆನ್ಸ್ ಕಡಿಮೆ ಇದೆ, ಇದು ರೆಕಮೆಂಡೆಡ್ ಸ್ಪೇಸಿಂಗ್. ನಾವೇನು ರೈತರಿಗೆ ಶಿಫಾರಸು ಮಾಡ್ತೀವಲ್ವ ಆ ಯಂತ್ರ ಒಂದು 25 ಅಡಿ 25 ಅಡಿ ಗಿಡ ಉಳಿಸ್ಕೊಳಕ್ಕೆ. ಹೌದೌದು, ಅದು ತುಂಬಾ ಚಿಕ್ಕದಾಗಿ ಮಾಡಿದ್ದೀವಿ. 125 ತಳಿಗಳಿದ್ದಾವೆ. ನೀವೆಲ್ಲ ಒಟ್ಟಾರೆ ಕಲೆಕ್ಟ್ ಮಾಡಿದ್ದು ಓಕೆ, ಇದನ್ನು ನಮ್ಮ ಇದಕ್ಕೆ ಕ್ಯಾಂಪಸ್ ತಗೊಂಡೋಗೋದ್ರಲ್ಲಿ ಕಂಡಿದ್ದೆಲ್ಲ ಅಲ್ಲಿ ಹಾಕಿದಿರಿ. ಹೌದೌದು, 125. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿರುವಂತ
23 ಇಲ್ಲಿದೆ ಇಲ್ಲಿ ಹಾಕಿದೀವಿ ಮತ್ತೆ ಇನ್ನ ಒಂದು ಬ್ಲಾಕ್ ಅಲ್ಲಿ ಇವಾಗ ಓದ್ ವರ್ಷನೂ ಅಲ್ಲಿ ಮತ್ತೆ ಒಂದು 15 ವೆರೈಟಿ ಹಾಕಿದೀವಿ ಅಲ್ಲೂ ಶಿಫಾರ್ಸು ಮಾಡಿದೆ ಹೌದು ಮತ್ತೆ ರೆಕಮೆಂಡೆಡ್ ನಾವು ಏನು ಐಡೆಂಟಿಫೈ ಮಾಡಿ ತುಂಬಾ ಉತ್ತಮವಾಗಿದೆ ಅಂತ ತಕ್ಷಣ ಸಿದ್ದು ಶಂಕರ ಆ ತರ ವೆರೈಟೀಸ್ ಬಂತು ನಮ್ದೇ ಒಂದು ರೆಡ್ ವೆರೈಟಿ ಬಂತು ಚಿಕೆವಿಕೆ ರೆಡ್ ಅಂತ ಸೊ ಇವೆಲ್ಲ ನಾವು ಮತ್ತೆ ಅಲ್ಲಿ ಹಾಕಿ ಮೇಂಟೈನ್ ಮಾಡಬೇಕು ಮತ್ತೆ ಅದರದು ಸ್ಟಡೀಸ್ ಪರ್ಫಾರ್ಮೆನ್ಸ್ ಸ್ಟಡೀಸ್ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಈಗ ನಾವು ಅದಕ್ಕೆ ತಳಿಗಳಿ ನಿರ್ದಿಷ್ಟವಾಗಿ ಆಮೇಲೆ ಬರೋಣ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ನ್ಯೂ ಆಲ್ಗಿ ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಗೆಲ್ಸಾಲ್ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಸೊ ಈಗ ನೀವು ಇಷ್ಟು ಮಾಡಿ ಮಾಡುವಾಗ ನಿಮ್ಮ ಪ್ಯಾರಲಲಿ ನೋಡಿದಂತೆ ಇನ್ಯಾವ ಸ್ಟೇಟಲ್ಲಿ ಈ ಥರದ್ದು ವ್ಯವಸ್ಥಿತ ಇದಾಗಿದೆ ನೀವು ನಾರ್ತ್ ಈಸ್ಟ್ ತಳಿನೂ ಇಲ್ಲಿ ತಂದ್ರ ನಾರ್ತ್ ಈಸ್ಟ್ ತಳಿ ತಂದಿದ್ದೀವಿ ನಾರ್ತ್ ಈಸ್ಟ್ ತಳಿ ತಂದಿದ್ದೀವಿ ನಾ ಇವಾಗಲೇ ನಾವು ಮೊದಲೇ ಮಾತಾಡ್ದಂಗೆ ನಾರ್ತ್ ಈಸ್ಟಲ್ಲೂ ತುಂಬ ಬೆಳುವ ವೆರೈಟೀಸ್ ಇದಾವೆ ಮುಕ್ಕಾಲ್ ಭಾಗ ಮಳೆ ಪ್ರಮಾಣ ಹೆಚ್ಚು ಅಲ್ಲಿ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ನಾವು ನೋಡ್ದಂಗೆ ಮಣಿಪುರ ಆಗಲಿ ಅಸ್ಸಾಂ ಆಗಲಿ ಅವರು ಹಣ್ಣು ತಿನ್ನೋದೇ ಇಲ್ಲ ಬರೀ ತರಕಾರಿಯಾಗಿ ಅಷ್ಟೇ ಅವ್ರು ತಿನ್ನೋದು ಅವರು ಉತ್ತರ ಭಾರತ ಪೂರ್ತಿ ಅದೇ ಹೌದು ಹೌದು ಬರೀ ತರಕಾರಿಯಾಗಿ ತಿಂತಾರೆ ಅವರು ಆಮೇಲೆ ಅವ್ರಿಗೆ ಹಣ್ಣು ಅಕಸ್ಮಾತ್ ಹಣ್ಣಾಗಿದ್ದನ್ನ ತಿನ್ನದೆ ಬಿಟ್ಬಿಡ್ತಾರ ಇಲ್ಲ ಅಲ್ಲಿ ನಾನು ಹೋದಾಗ ಭಾರಿ ಮಜಾ ಒಂದು ಸಂಗತಿ ನೋಡಿದ್ದಂದ್ರೆ ಅಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ನಾರ್ಮಲಿ ಅವರು ಈ ಹಂದಿ ಜಾಸ್ತಿ ಸಾಕ್ತಾರೆ ಹಂದಿ ಜಾಸ್ತಿ ಸಾಕ್ತಾರೆ ಅವ್ರು ಏನ್ ಮಾಡ್ತಾರೆ ಪ್ರತಿ ಅದನ್ನು ನಮ್ಮ ಮಲ್ನಾಡಲ್ಲಿ ಇದ್ದಂಗೆನೆ ಅಲ್ಲ ಘಟ್ಟ ಪ್ರದೇಶಗಳು ಸೊ ಮನೆ ಒಂದೊಂದು ದೂರ ದೂರ ಇರ್ತವೆ ಸೊ ಒಂದೊಂದು ಮನೆ ಹತ್ರ 3-4 ಮರ ನ್ಯಾಚುರಲ್ ಆಗಿ ಬಂದಿರುತ್ತೆ ಸೊ ಅದು ಏನ್ ಮಾಡ್ತಾರೆ ಅದು ಬಿದ್ದಿದ್ದೆಲ್ಲ ಹಣ್ಣಾಗಿ ಬೀಳುತ್ತಲ್ಲ ಅದ್ ಎತ್ಕೊಂಡು ಹೋಗ್ಬಿಟ್ಟು ಹಂದಿಗೆ ಹಾಕ್ತಾರೆ ಅವರು ಮಾಡ್ಲಿಲ್ಲ ಅವ್ರು ತಿನ್ನೋದು ಇಲ್ಲ ನೋಡೋದು ಇಲ್ಲ ಅದ್ರ ಕಡೆಗೆ ಸೊ ಓನ್ಲಿ ಅದು ಹಣ್ಣು ಕಾಯಿ ಇದ್ದಾಗ ಮಾತ್ರ ತರಕಾರಿ ಹಾಕ್ತಿರ್ತಾರಷ್ಟೇ ನೋಡಿರ್ತಾರೆ ಏನೋ ಕಾರಣಕ್ಕೆ ಅವ್ರಿಗೆ ಇಷ್ಟ ಆಗಲಿಲ್ಲ ಬಟ್ ಆದರೆ ನಾವು ನಮ್ಮ ಪ್ರಾಜೆಕ್ಟ್ ಬಂದಾಗ ನಾವು ಅದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಟ್ವಿ ಈಗ ಚಿಪ್ಸು ಹಪ್ಪಳ ಮಾಡೋದು ಹೆಂಗೆ ಸ್ಕ್ವಾಶ್ ಮಾಡೋದು ಹೆಂಗೆ ಪಲ್ಪ್ ಮಾಡಿ ಅವರು ತುಂಬ ಬೇಕರಿ ಪ್ರಾಡಕ್ಟ್ಸ್ ಮಾಡ್ತಾರೆ ಅಲ್ಲಿ ಸೊ ಆ ಬೇಕರಿ ಪ್ರಾಡಕ್ಟ್ಸಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೋದು ಮೊಳಕೆ ಮಾಡ್ಬೋದು ಹಲಸನ್ನು ಸೊ ಈ ಥರೆಲ್ಲ ತರಬೇತಿ ಕೊಟ್ವಿ ಒಂದು 5-6 ಜನ ಗ್ರೂಪು ಆಗಿದೆ ಇವಾಗ ಆ್ಯಕ್ಚುಲಿ ಮೇಘಾಲಯದಲ್ಲೆಲ್ಲ ಮನೆ ಅದು ತುರಾ ಅಂತ ಒಂದು ಪ್ಲೇಸಲ್ಲಿ ಅಲ್ಲಿ ಹೋಮ್ ಸೈನ್ಸ್ ಕಾಲೇಜ್ ಕೂಡ ಇದೆ ಸೊ ಅಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಿದ್ದಾರೆ ಖುಷಿ ಇದೆ ನಮಗೆ ಈ ಪ್ರಾಜೆಕ್ಟಿಂದ ಅಟ್ಲೀಸ್ಟ್ ನಾವು ಈ ಟೆಕ್ನಾಲಜೀಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಮಾಡ್ತಿದ್ದಾರೆ ಮತ್ತೆ ಯಾವುದೇ ಒಂದು ಕ್ರಾಪು ಅಥವಾ ಒಂದು ಹ್ಯಾಬಿಟ್ಟು ಹಿಂಗೇನೆ ಸ್ಪ್ರೆಡ್ ಆಗೋದು ಅವ್ರಿಗೆ ಇಷ್ಟ ಆದ್ರ ಕಡೆ ಅವರು ಅಲ್ಲಿ ಸ್ಪ್ರೆಡ್ ಆಗ ಆಮೇಲೆ ಅಲ್ಲಿ ಒಂದು ಹುಡುಗ ವಿಜಯ್ ಅಂತ ಶಿಲಾಂಗ್ ಅಲ್ಲಿ ಅವನೊಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದಾನೆ ಇವಾಗ ಟೆಂಡರ್ ಜಾಕ್ ಫ್ರೂಟ್ ಪ್ಯಾಕ್ ಮಾಡಿ ಅವ್ರದ್ದೇ ಹೆಂಗೂ ತರಕಾರಿ ತಿನ್ನೋರು ಅದನ್ನ ಒಂದು ಕಟ್ ಮಾಡಿ ಕೊಡ್ತಾರೆ ಹೌದು ಮತ್ತೆ ಪಿಕ್ಕಲ್ ಮಾಡ್ತಾರೆ ಅವ್ರು
ಟೆಂಡರ್ ಜಾಕ್ ಫ್ರೂಟ್ ಮಾಡ್ತಾರೆ, ಪಿಕಲ್ ಮಾಡ್ತಾರೆ. ಪಿಕಲ್ ತುಂಬಾ ವೆರೈಟಿ ಆಫ್ ಪಿಕಲ್ಸ್ ಮಾಡ್ತಾರೆ ಅಲ್ಲಿ ನಾರ್ತ್ ಈಸ್ಟ್ ಅಲ್ಲಿ, ಅದ್ರಲ್ಲಿ ಜಾಕ್ ಫ್ರೂಟ್ ಈಗ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ಆಯ್ತು. ತಳಿಯನ್ನ ಸಂಗ್ರಹ ಮಾಡಿದ್ರೆ ಈಗ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದೆ ಒಂದ್ ಮಟ್ಟಕ್ಕೆ. ಇದಕ್ಕೆ ಬಂದಿರೋ ಯಾವ ತಳಿ ಅಂತ ಆಮೇಲೆ ಹೇಳಿರಂತೆ. ಇದಲ್ದೇ ನೀವು ಇನ್ನೇನೇನು ವರ್ಕ್ ಮಾಡ್ತೀರಿ? ಒಂದು ಮುಖ್ಯವಾಗಿ ತಳಿ ಸಂಗ್ರಹ, ಜಿನೋಟೈಪ್ ಮಾಡ್ತೀರಿ, ಇವ್ಯಾಲ್ಯೂಯೇಷನ್ ಮಾಡ್ತೀರಿ, ಅದ್ಬಿಟ್ಟು ಮುಂದೆ ಇವಾಗ ಪ್ರೊಸೆಸಿಂಗ್ ಮಾಡ್ತೀರಾ? ಅದಾದ್ಮೇಲೆ ನಾವು ಪ್ರೊಸೆಸಿಂಗ್ಗೂ ಮಾಡ್ತೀವಿ. ಪ್ರೊಸೆಸಿಂಗ್ಗೆ ನಾನು ಇವಾಗಲೇ ತಿಳಿಸ್ದಂಗೆ ನಾವು ವೆರೈಟಿ ಐಡೆಂಟಿಫಿಕೇಶನ್ ಇಂಪಾರ್ಟೆಂಟ್ ನಾವು ಇದು ಮಾಡ್ತಿರೋದು. ಸೊ ಇವಾಗ ನಾವು ಚಿಪ್ಸ್ ಎರಡು ಥರ ಮಾಡ್ಬೋದು. ಇವಾಗ ನಾರ್ಮಲ್ ಆಗಿ ಓಪನ್ನಲ್ಲಿ ಫ್ರೈ ಮಾಡೋಂಥ ಚಿಪ್ಸು ಅಥವಾ ವ್ಯಾಕ್ಯೂಮ್ ಫ್ರೈಯಿಂಗ್ ಚಿಪ್ಸ್ ಅಂತ ಇನ್ನೊಂದು ಮಿಷನ್ನೇ ತಂದಿದ್ದೀವಿ ನಾವು ಇವಾಗ. ಸೊ ಈ ಎರಡಕ್ಕೂ ಯಾವುದು ಸೂಟಬಲ್ ಇರುತ್ತೆ? ತುಂಬ ದಪ್ಪ ಇದ್ರೆ ತಿರುಳು ದಪ್ಪ ಇದ್ರೆ ಚೆನ್ನಾಗಿರುತ್ತೆ. ನೀವಿಲ್ಲಿ ಏನೇ ಮಾಡಿದ್ರು ಕೂಡ ತಳಿಯ ಇವ್ಯಾಲ್ಯೂಯೇಷನ್ ಗೆ ಲಿಂಕ್ ಮಾಡೇ ಮಾಡ್ತಾ ಇದೀವಿ. ಹೌದು ಒಂದು ಚಿಪ್ಸ್ ನೋಡ್ತಾ ಇದೀವಿ, ಹಪ್ಪಳಕ್ಕೂ ನೋಡ್ತಾ ಇದೀವಿ ಹಪ್ಪಳ, ಮತ್ತೆ ಎಳೆಕಾಯಲ್ಲೂ ಅಷ್ಟೇ ಕೆಲವು ವೆರೈಟೀಸ್. ಹಪ್ಪಳ ಮಾಡಕ್ಕೆ ಮಿಷನ್ ಒಂದ್ ತಂದಿದೀವಿ ಅಂದ್ರೆ ಅದರಲ್ಲಿ ಬರೀ ಹಲಸಿಂದ ಮಾಡಕ್ಕಾಗಲ್ಲ, ಅದ್ರ ಜೊತೆಗೆ ಉದ್ದು ಬೇಳೆ ಬೇಳೆಗಳದ ಮಿಶ್ರಣ ಮಾಡಿ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದೀವಿ. ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಹಲಸಿನ ಟೇಸ್ಟ್ ಆಗಿ ಉಳಿಲಿಕ್ಕಿಲ್ಲ, ಉಳಿಯಲ್ಲ ಅದು. ಹೌದು, ನಾವು ಅದನ್ನ ಎವಾಲ್ಯೂಯೇಷನ್ ಮಾಡಿದೀವಿ, ಅದೆಲ್ಲ ಡೇಟಾ ಎಸ್ಜಿಗಳಿಗೆ ಕೊಟ್ಟು ಕೈಯಲ್ಲಿ ಹಚ್ಚಬೇಕು ಹಲಸಿನ ಹಪ್ಪಳ. ಹಾ, ಅದು ಬೆಸ್ಟ್. ಆಮೇಲೆ ಇನ್ನೇನು ಮಾಡ್ತಾ ಇದ್ರಿ ಹಲಸಿನಲ್ಲಿ? ಇದಾದ್ಮೇಲೆ ನಾವು ಹಲಸಿನ ಹಣ್ಣಿಗೆ ಸಂಬಂಧಪಟ್ಟಂಗೆ ನಾವು ಇವಾಗ ನೀವು ಐದು ತರ ಬಣ್ಣ ಇದೆ ಹಲಸಿನಲ್ಲಿ. ಕ್ರೀಮ್ ಕಲರ್ ಇದೆ, ಲೈಟ್ ಎಲ್ಲೋ ಇದೆ, ಡಾರ್ಕ್ ಎಲ್ಲೋ ಇದೆ, ಆರೆಂಜ್ ಇದೆ, ಕಾಪರಿ ರೆಡ್ ಕಲರ್ ಇದೆ. ಐದು ಕಲರ್ ಇದೆ ಇದರಲ್ಲಿ, ಡೀಪ್ ಕಾಪರಿ ರೆಡ್. ಸೊ ಇದರಲ್ಲಿ ಏನು ನಾವು ಹಲಸಲ್ಲಿ ನಿಮ್ಗೆ ಗೊತ್ತಿರೋಂಗೆ ತುಂಬ ಮಿನರಲ್ಸ್ ಇದೆ. ಸೊ ಹೈಯೆಸ್ಟ್ ಇರೋದು ಪೊಟ್ಯಾಷಿಯಮ್ಮು, ಪೊಟ್ಯಾಷಿಯಮ್ ಆದ್ಮೇಲೆ ನೆಕ್ಸ್ಟ್ ಫಾಸ್ಫರಸ್ ಇದೆ, ನೆಕ್ಸ್ಟ್ ಕ್ಯಾಲ್ಸಿಯಂ ಇದೆ, ಜಿಂಕ್ ಇದೆ, ಸೊ ಐರನ್ ಇದೆ. ಸೊ ಇದು ಕ್ಯಾಲ್ಸಿಯಂ ಇದೆಲ್ಲ ರಿಚ್ ಇದೆ. ಅದ್ರ ಜೊತೆಗೆ ಎಳೆಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಹಣ್ಣಾದ್ಮೇಲೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ, ಪ್ಲಸ್ ವೈಟಮಿನ್ ಎ, ಕ್ಯಾರಟಿನಾಯ್ಡ್ಸು, ಲೈಕೋಪಿನ್ನು, ಲ್ಯೂಟಿನ್ನು, ಐಸೋಲ್ಯೂಟಿನ್ನು, ಸಿಯಾಕ್ಸಾಂತಿನ್ನು, ಈ ಥರ ಸುಮಾರು ಕೆಮಿಕಲ್ಸ್ ಇದೆ. ಸೊ ನಾವು ಇದನ್ನೆಲ್ಲ ಈ ಎಲ್ಲ ಪಲ್ಪ್ ಕಲರ್ಸಲ್ಲೂ ನಾವು ಐಸೋಲೇಷನ್ ಮಾಡಿ ನಾವು ಡಾಕ್ಯುಮೆಂಟ್ ಮಾಡ್ತಿದ್ದೀವಿ. ಏನು ವೇರಿಯೇಷನ್ಸ್ ಇದೆ, ಏನಕ್ಕೆ ಆ ಕಲರ್ ಬಂತು, ಬಲ್ಲರ್ ಯಾಕೆ ಬಂತು. ಸೊ ನ್ಯೂಟ್ರಿಷನ್ ಪಿಗ್ಮೆಂಟ್ಸ್ ಏನಿದೆ ಅದು ಹೆಲ್ತ್ ದೃಷ್ಟಿಯಿಂದ ಆಂಟಿ ಆಕ್ಸಿಡೆಂಟ್ಸ್ ಆ ಥರ ಪ್ರಾಪರ್ಟಿ ಏನು ವ್ಯತ್ಯಾಸ? ಡೆಫಿನೆಟ್ಲಿ ಹಳದಿ ಬದಲಿಗೆ ಕೆಂಪಾದರೆ ಡೆಫಿನೆಟ್ಲಿ ಇವಾಗ ಕೆಂಪು ಮತ್ತು ಹಳದಿಯಲ್ಲಿ ಕಂಪೇರ್ ಮಾಡಿದಾಗ ಇವಾಗ ಏನು ನಾವು ಕೆರಟಿನಾಯ್ಡ್ ಎ ಆ್ಯಂಡ್ ಕೆರಟಿನಾಯ್ಡ್ ಬಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹಳದಿಯಲ್ಲಿ ಕೆರಟಿನಾಯ್ಡ್ ಎ ಜಾಸ್ತಿ ಇರುತ್ತೆ. ಮತ್ತೆ ರೆಡ್ಡಲ್ಲಿ ಹೋದಾಗ ನಾವು ಕೆರಟಿನಾಯ್ಡ್ ಬಿ ಜಾಸ್ತಿ ಇರುತ್ತೆ, ಪ್ಲಸ್ ಲೈಕೋಪಿನ್ ಜಾಸ್ತಿ ಇರುತ್ತೆ, ಲ್ಯೂಟಿನ್ ಜಾಸ್ತಿ ಇರುತ್ತೆ. ಸೊ ಲೈಕೋಪಿನ್ ಲ್ಯೂಟಿನ್ ಎಲ್ಲೋ ಇಲ್ವೇ ಇಲ್ಲ, ಇಲ್ಲ. ಸೊ ಕೆರಟಿನಾಯ್ಡ್ ಎ ಆ್ಯಂಡ್ ಬಿ ಇರುತ್ತೆ. ಸೊ ಜಿಯಾಕ್ಸಾಂತಿನ್ ಜಾಸ್ತಿ ಇರುತ್ತೆ ಎಲ್ಲೋ ಅಲ್ಲಿ. ಸೊ ಈ ಥರ ಕಾಂಪೊನೆಂಟ್ಸ್ ಎಲ್ಲ ಅನಲೈಸ್ ಮಾಡ್ತಿದ್ವಿ. ಮತ್ತು ಎಲ್ಲ ಇವೆಲ್ಲ ಕಾಂಪೊನೆಂಟ್ಸು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ನೀವು ಹಲಸು ತಿನ್ನಿ, ತುಂಬ ಆರೋಗ್ಯವಂತರಾಗ್ತಾರೆ ಆ್ಯಕ್ಚುಲಿ ಹಲಸಲ್ಲಿ. ಇದರಲ್ಲಿ ಫೈಬರ್ ಇದೆ. ಇನ್ನೊಂದು ನಮ್ಮಲ್ಲಿ ಇನ್ನೊಂದು ಏನಿತ್ತು, ಬಡವರಿಗೆ ಹಲಸು, ಏನಕ್ಕೆ ಅಂದ್ರೆ ಅಕ್ಕಿ ಚೀಲ ಕಡಿಮೆ ಸಾಕು. ಹಲಸಿನ ಬೆಳೆ ಯಾವ ವರ್ಷ ತುಂಬಾ ಚೆನ್ನಾಗಿದೆಯಾ ಆ ವರ್ಷ ಅಕ್ಕಿ ಕಡಿಮೆ ಕಡಿಮೆ. ಯಾವತ್ತು ವರ್ಷ ಮಾವಿನ ಬೆಳೆ ಬಹಳ ಇದೆಯಾ ಅವತ್ತು ಅಕ್ಕಿ ಹೆಚ್ಚಿಗೆ ಬೇಕು. ಏನಕ್ಕೆ ಅಂದ್ರೆ ಅದು ಇನ್ನೂ ಅನ್ನ ಹೆಚ್ಚಿಗೆ ಖರ್ಚಾಗತ್ತೆ. ನಮ್ಮಲ್ಲಿ ಈ ಅಪ್ಪೆ ಹುಳಿ ಅದು ಇದೆಲ್ಲ ಮಾಡ್ತಾರಲ್ವ, ಅದ್ರ ತಿಂದ್ರೆ ಹಸಿ ಅನ್ನ ಜಾಸ್ತಿ. ಸೊ ಹಾಗಾಗಿ ನೀವು ಈ ಇದ್ರಿಂದ ಆರೋಗ್ಯ ದೃಷ್ಟಿಯಿಂದ ಯಾವ್ದು ಪೂರಕ ಆಗ್ಬೋದು ಅನ್ನೋದನ್ನ ನೋಡಿದ್ರೆ ಒಟ್ಟಾರೆ ಇದು ಆರೋಗ್ಯಕ್ಕೆ ಪೂರಕ ತುಂಬಾನೇ. ಮತ್ತೆ ಇವಾಗ ನೀವು ಇವಾಗ ಏನು ನಾವು ಮಾಡರ್ನ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಏನು ಹೇಳ್ತೀವಲ್ವ, ಇವಾಗ ಅವ್ರಿಗೂ ಕೂಡ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಹಲಸು ತಿನ್ಬೋದು ಅವರು. ಎಳೆಕಾಯಿ ಎಲ್ಲ ಡಯಾಬಿಟಿಸ್ ಎಲ್ಲ ಪೇಷಂಟ್ಸು, ಬಿ ಪಿ ಪೇಷಂಟ್ಸ್ ಕೂಡ ನಾನು ಎಳೆಕಾಯಿ ಫೈಬರು ಇದೆ, ಪೊಟ್ಯಾಷಿಯಂ ಇದೆ, ಬಿ ಪಿ ಪೇಷಂಟ್ಸ್ಗೆ ಸಾಂಟಗೋನಿಸ್ಟಿಕ್ ಹೈ ಪೊಟ್ಯಾಷಿಯಂ ಇದೆ ಇದರಲ್ಲಿ. ಸೊ ಬಿ ಪಿ ಇರೋದು ಏನು ಕೇಳಿ, ಎನ್ ಎಸ್ ಸೋಡಿಯಂ ಇಂದ. ಸೊ ಇದು ಆಂಟಗೋನಿಸ್ಟಿಕ್ಕು, ಫೈಬರ್ ಇದೆ, ಮತ್ತು ಫೈಬರ್ ಇರೋದ್ರಿಂದ ಮಿನರಲ್ಸ್ ಇರೋದ್ರಿಂದ ನೀವು ಅದಕ್ಕೆ ಏನೋ ಒಂದು ಪ್ರೋಟೀನ್ ಶೋಸ್ ಅಂದರೆ ಕಾಳು ನೋಡಿ, ನೀವು ಯಾವಾಗಲೂ ಎಲೆ ಹಲಸಿನಕಾಯಿ ಜೊತೆ ಕಾಳು ಹಾಕ್ತೀವಿ. ಸೊ ಅದು ಮಾಡಿದಾಗ ನೀವು ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಸ್ಲೋ ಡೈಜೆಷನ್, ಫೈಬರ್ ಇದೆ. ಸೊ ಡೆಫಿನೆಟ್ಲಿ ಡಯಾಬಿಟಿಕ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ. ಯುರೋಪಿಯನ್ ಕಂಟ್ರಿಗೆ ಇದಕ್ಕೆ ಹೋಗ್ತಾ ಇದೆ,
ಅದರಲ್ಲಿ ವೇಗನ್ ಮೀಟ್ ಪಿಜ್ಜಾ ಬರ್ಗರ್ಗೆಲ್ಲನೂ ನಾನು. ಸೊ ಅವರು ಮೀಟ್ ಬದಲು ಈ ಎಲೆ ಹಲಸಿನಕಾಯಿನೇನೆ ಬೇಸಾಗಿ ಉಪಯೋಗಿಸ್ತಾ ಇದ್ದಾರೆ ಇವಾಗ. ಅವ್ರ ಟೇಸ್ಟಿಗೆ ತಕ್ಕನಾಗೇನೆ ಅವ್ರು ಅದನ್ನು ಬೇಸಾಗಿ ಮಾಡಿಕೊಂಡು ಮತ್ತು ನಮ್ಮಿಂದ ಎಳೆಕಾಯಿನ ಇದು ಮಾಡ್ಕೊತಿದ್ದಾರೆ ಪ್ರೊಸೆಸ್ಡ್ ಮಿನಿಮಲಿ ಪ್ರೊಸೆಸ್ಡನ್ನ. ಸೊ ಅವರು ಅಲ್ಲಿ ತೊಗೊಂಡ್ಬಿಟ್ಟು ಅವ್ರಿಗೆ ಯಾವ ಟೇಸ್ಟಿಗೆ ಬೇಕೋ ಆ ಥರ ಅದನ್ನು ಬೇಸ್ ಮಾಡ್ಕೊತಾ ಇದ್ದಾರೆ. ಹೆಚ್ಚು ಗೂಗಳೆ ಬಯೋಟೆಕ್ ಡಿಬಿಟಿ ಮಾನ್ಯತೆ ಪಡೆದ ರಾಜ್ಯದ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ. ರೋಗರಹಿತ ಸದೃಢ G9 ಮತ್ತು ಏಲಕ್ಕಿ ಬಾಳೆಗಿಡಗಳು, NRCP ಒಪ್ಪಂದದೊಂದಿಗೆ ಬ್ಯಾಕ್ಟೀರಿಯಾ ಮುಕ್ತ ದಾಳಿಂಬೆ ಗಿಡಗಳು, IFGTB ಪರವಾನಿಗೆಯ ಶೀಘ್ರ ನೇರ ಬೆಳೆಯುವ ತೇಗದ ಸಸಿಗಳು, ನಿಂಬೆ, ಬಿದಿರು, ಗುಲಾಬಿ, ಜರ್ಬೆರಾ ಇತ್ಯಾದಿ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಸುಲಭ ದರದಲ್ಲಿ ಗೂಗಳೆ ಬಯೋಟೆಕ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB, ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಆಮೇಲೆ ಇನ್ನೊಂದು ಗ್ಲುಟೆನ್ ಫ್ರೀ. ಹಾ, ಗ್ಲುಟೆನ್ ಫ್ರೀನೂ ಹೌದು, ಇದರಲ್ಲಿ ಗ್ಲುಟೆನ್ ಇಲ್ಲ. ವೀಟ್ ಅಲ್ಲಿ ಗ್ಲುಟೆನ್ ಪ್ರಾಬ್ಲಮ್ ಇದೆ ಇದರಲ್ಲಿ. ಸೊ ಅದನ್ನ ಈಗ ಗ್ಲುಟೆನ್ ಫ್ರೀ ಆಗಿ ಇದನ್ನ ಬಳಸಿದಾಗ ಇಟ್ ಕ್ಯಾನ್ ರಿಪ್ಲೇಸ್ ಈಗ ನಿಮ್ಮ ಗೋಧಿ ಹಿಟ್ಟನ್ನ ಇದನ್ನ ಬಳಸಬಹುದು. ಹೌದು, ಬೀಜದ ಪೌಡರ್ ಬೀಜದ ಪೌಡರ್ ನ ನಾವು ಆಕ್ಚುಲಿ ಆಲ್ರೆಡಿ ಸುಮಾರಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ. ಸೊ ಈ ಬೀಜದ ಪೌಡರ್ನ ನಾವು ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಎಷ್ಟೆಷ್ಟು ಪ್ರಮಾಣ ಯೂಸ್ ಮಾಡಬಹುದು, ಸೊ ಆವಾಗ ನಾವು ಮೈದಾನ ಎಷ್ಟು ತೆಗಿಬಹುದು ಅಂತ ತೆಗಿಬಹುದು. ಸೊ ಮೈದಾ ಅಲ್ಲಿ ಗೊತ್ತಿದೆ, ಏನೋ ನ್ಯೂಟ್ರಿಷನ್ ಇಲ್ಲ, ಸದ್ಯ ಗ್ಲುಟೆನ್ ಸಮಸ್ಯೆ ಇಲ್ಲ, ಬಟ್ ಮೈದಾ ಕಂಟೆಂಟ್ ಅನ್ನ ಈ ಬೇಕರಿ ಪ್ರಾಡಕ್ಟ್ಸ್ ಎಲ್ಲಾರು ತಿಂತಾರಲ್ಲ ಇವಾಗ, ಅದು ಆರೋಗ್ಯವೋ ಅಲ್ವೋ ಗೊತ್ತಿಲ್ಲ, ಬಟ್ ಎಲ್ಲಾರು ತಿಂತಾರೆ. ಸೊ ಅಟ್ಲೀಸ್ಟ್ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಮೈದಾನ ಕಡಿಮೆ ಮಾಡಬಹುದು, ಸೊ ಅಪ್ ಟು 40% ವಿ ಕ್ಯಾನ್ ರಿಪ್ಲೇಸ್ ಮೈದಾ. ಒಂದು ಮೈದಾ ರಿಪ್ಲೇಸ್ ಮಾಡಬಹುದು, ಜೊತೆಗೆ ನಮ್ಮ ಹಲಸಿನ ಬೀಜಕ್ಕೆ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಪಂಜಾಬ್ ರೈತರಿಗೆ ನುಕ್ಸಾನ್ ಆಗುತ್ತೆ, ಕರ್ನಾಟಕದ ರೈತರಿಗೆ ಲಾಭ. ಅಂದ್ರೆ ಮತ್ತೆ ನ್ಯೂಟ್ರಿಷನ್ ಸ್ವಲ್ಪ ಇಂಪ್ರೂವ್ ಆಗುತ್ತಲ್ಲ, ಮೈದಾಲ್ ಏನು ನ್ಯೂಟ್ರಿಷನ್ ಇರಲ್ಲ. ಅಟ್ಲೀಸ್ಟ್ ಸೀಡ್ ಫ್ಲೋರ್ ಹಾಕ್ಬೋದು, ಮತ್ತೆ ಬಲ್ತಿರೋ ತೊಳೆ ಫ್ಲೋರ್ ಬಲ್ತಿರೋ ತೊಳೆಯನ್ನ ಇವಾಗ ನಿಮ್ಮಲ್ಲಿ ಮಲೆನಾಡಲ್ಲಿ ಬೀಳುವ ಜಾಸ್ತಿ ಅಂತ ಹೇಳ್ತಿದ್ರೆ, ಸೊ ಅಲ್ಲಿ ಇವಾಗ ಕಾಯಿ ಇದ್ದಂಗೆ ಬಲ್ತ್ ಕಾಯಿ ಇದ್ದಂಗೆ ತೆಗೆದುಬಿಟ್ಟು ಅದನ್ನ ತೊಳೆ ಬಿಡಿಸ್ಬಿಟ್ಟು ಇವಾಗ ಏನ್ ಬೇಸಿಗೆಯಲ್ಲಿ ಬಂದಾಗ ಏನು ತುಳುವ ಏನಂದ್ರೆ ಹಣ್ಣಾಗಿ ಬಳಕೆಗೆ ಮಾತ್ರ ಅಷ್ಟು ಸೂಕ್ತ ಅಲ್ಲ. ಆದ್ರೆ ಅದನ್ನು ಪಲ್ಪ್ ಮಾಡೋದಕ್ಕೆ ಚೆನ್ನಾಗಿದೆ. ಹೌದು, ಪಲ್ಪ್ ನೀವು ಜ್ಯೂಸ್ ಸ್ಕ್ವಾಷ್ ಅಂತ ಅದಕ್ಕೆ ಹೋಗಿದ್ರೆ ಅದು ಫ್ಲೇವರ್ ಟೇಸ್ಟ್ ಅಲ್ಲಿ ಏನು ಕಡಿಮೆ ಇಲ್ಲ. ನಿಮ್ಮಲ್ಲಿ ಮತ್ತೆ ಗಟ್ಟಿ ಅಂತ ಮಾಡ್ತಾರಲ್ಲ ಬೆಲ್ಲ ಹಾಕ್ಬಿಟ್ಟು. ಕರೆಕ್ಟ್. ಅದು ಒಂದೇ ಏನ್ ಕೇಳಿದ್ರೆ ಕೆಂಪಿಲ್ಲ, ಕೆಂಪಿಲ್ಲ. ಅದು ನೋಡಿ, ಅದು ಡೈವರ್ಸಿಟಿ ವೆಸ್ಟರ್ನ್ ಘಾಟ್ಸ್ ಇಂದಾನೆ ಸ್ಪ್ರೆಡ್ ಆಗಿರೋದು. ವೆಸ್ಟರ್ನ್ ಘಾಟ್ಸ್ ಇಂದ ಈ ಕಡೆಗೆ ಬಂದಿದೆ, ಬೆಳ್ಕೊಂಡು ಬಂದಿದೆ, ಬಟ್ ಬರ್ತಾ ಬರ್ತಾ ಅದು ಎಲ್ಲೋ ಒಂದು ಕಡೆ ಅದು ಮ್ಯುಟೇಷನ್ ಆಗಿರೋದನ್ನ, ಸೊ ರೆಡ್ ಅಥವಾ ಆರೆಂಜ್ ಬಂತಲ್ಲ, ಸೊ ಆ ರೆಡ್ ಆರೆಂಜ್ ನ ಜನ ಜಾಸ್ತಿ ಇಷ್ಟಪಟ್ಟು ಇವಾಗ ತುಮಕೂರು, ಈ ದೊಡ್ಡಬಳ್ಳಾಪುರ, ಈ ಬೆಲ್ಟಲ್ಲಿ ಜಾಸ್ತಿ ಇದೆ. ಮೋಸ್ಟ್ಲಿ ಎಲ್ಲ ಒಬ್ಬರು ತೋಟದಲ್ಲಿ ಒಂದು ಮರ ಇತ್ತು ಅಂದ್ರೆ ಅದನ್ನ ಬೀಜದಿಂದಾನೇ ಪ್ರಸಾರ ಆಗಿದೆ ಅದು. ಮೋಸ್ಟ್ಲಿ ಇದು ಕ್ರಾಸ್ ಪಾಲಿನೇಟೆಡ್ ಇದೆ, ಸೊ ಅದರಲ್ಲಿ ಬೀಜದಿಂದ ಬಂದಾಗ ನಿಮ್ಗೆ ಡೈವರ್ಸಿಟಿ ಜಾಸ್ತಿ ಆಗುತ್ತೆ. ಸೆಗ್ರಿಗೇಷನ್ ಇನ್ನೊಂದು ಹೈಪೋಥೆಸಿಸ್ ಇದೆ ಮೇಡಮ್, ಏನು ಗೊತ್ತಾ, ಈಗ
ದ್ರಾಕ್ಷಿನಲ್ಲಿ ನಮ್ಮ ಇಂಡಿಯಾಕ್ಕೆ ಬಂದ ಮೇಲೆ ಇಷ್ಟೊಂದು ವೆರೈಟಿಗಳು ದ್ರಾಕ್ಷಿನಲ್ಲಿ ಯಾಕೆ ಬರ್ತಾ ಇದ್ರೆ ಅದು ಇಟ್ ಇಸ್ ಟ್ರೈಂಗ್ ಟು ಅಡ್ಜಸ್ಟ್ ಟು ದಿ ನ್ಯೂ ಕ್ಲೈಮೇಟ್ ಅಂಡ್ ಡಿಫಿಕಲ್ಟ್ ಕ್ಲೈಮೇಟ್. ಏನಾದ್ರೆ ಟೆಂಪರೇಟ್ ರೀಜನ್ ಇಂದ ನಮಗೆ ಅದು ಟ್ರಾಪಿಕಲ್ ಅಲ್ಲ, ಟ್ರಾಪಿಕಲ್ ಅಲ್ಲ, ಸಬ್ ಟ್ರಾಪಿಕಲ್ ಅಲ್ಲ, ಟೆಂಪರೇಟ್. ಅದನ್ನ ಯಾವನೋ ಪುಣ್ಯಾತ್ಮ ತಂದು ಇಲ್ಲಿ ಉರಿ ಬಿಸಿಲಲ್ಲಿ ಹಾಕಿ ಬೀಜ ಅಲ್ಲಿ ಮ್ಯೂಟೇಷನ್ ಹೆಚ್ಚಾಗ. ಈಗ ಮಲ್ನಾಡಲ್ಲಿ ಇದ್ದ ತಂಪಾಗಿತ್ತು, ಏನು ಸಮಸ್ಯೆ ಇರಲಿಲ್ಲ. ನೀವು ಅದನ್ನ ಎತ್ತಕ್ಕ ಬಂದು ಇಲ್ಲಿ ಉರಿ ಬಿಸಿಲಲ್ಲಿ ಹಾಕಿದ್ದಕ್ಕೆ ಅದು ಹೆಚ್ಚು ಅದು, ಬಟ್ ನಮಗೆ ಒಳ್ಳೇದಾಗಿದೆ. ಅಷ್ಟು ವೆರೈಟಿ ಮಲ್ನಾಡಲ್ಲಿ ಇವತ್ತಿನ ಡೇಟಿಗೂ ಡೈವರ್ಸಿಟಿ. ಮತ್ತೆ ನಾವು ರೀಸೆಂಟಾಗಿ ನಾವು ಇನ್ನೂ ಒಂದು ಸ್ಟಡಿ ಮಾಡಿದ್ವಿ ಪಿ ಎಚ್ ಡಿ ಸ್ಟೂಡೆಂಟ್ಗೆ. ಸೊ ಅವಾಗ ಏನು ಮಾಡಿದ್ವಿ, ಕಲರೇಷನ್ಗೂ ಮತ್ತು ಟೆಂಪರೇಚರ್ಗೂ ರಿಲೇಷನ್ ಇದೆಯಾ, ಸನ್ಲೈಟ್ ಕಲರೇಷನ್ನು ಟೆಂಪರೇಚರು ಸನ್ಲೈಟ್ ಇಂಟೆನ್ಸಿಟಿಗೆ ರಿಲೇಷನ್ ಇದೆಯಾ ಅಂತ ಇದೆ. ಸೊ ನೀವು ಹೇಳಿದಂಗೆ ಮಲ್ನಾಡಲ್ಲಿ ಯಾಕೆ ಬಹುಶಃ ಇರಲಿಕ್ಕಿಲ್ಲ ಅಂತಂದರೆ ಅದು ಮಣ್ಣು ಬರೋದು ನಾರ್ಮಲಿ ಮೇ ಜೂನ್ಗೆ. ಸೊ ಅಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಅವಾಗ ಕ್ಲೌಡಿ ವೆದರ್ ಸ್ಟಾರ್ಟ್ ಆಗಿಬಿಡುತ್ತೆ, ಆವಾಗ ಕಲರೇಷನ್ನು ಮತ್ತು ಪಿಗ್ಮೆಂಟ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಬಟ್ ಯಾವ ವರ್ಷ ಇಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಜಾಸ್ತಿ ಟೆಂಪರೇಚರ್ ಇರುತ್ತೆ, ಆ ವರ್ಷ ಸ್ವೀಟ್ನೆಸ್ಸು ಜಾಸ್ತಿ ಇದೆ, ಕಲರು ಜಾಸ್ತಿ ಇದೆ. ಆರೆಂಜ್ ಇರೋದು ಡಾರ್ಕ್ ಆರೆಂಜ್ ಬರುತ್ತೆ, ಎಲ್ಲೋ ಇರೋದು ಡಾರ್ಕ್ ಎಲ್ಲೋ ಬರುತ್ತೆ, ಕಪ್ರಿ ರೆಡ್ ಇರೋದು ಕಪ್ರಿ ರೆಡ್ ಬರುತ್ತೆ. ಆದರೆ ಮಳೆ ಯಾವ ವರ್ಷ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ ಆ ವರ್ಷ ಅದು ಡಲ್ ಕಲರ್ಸ್. ಇದು ಮಲ್ನಾಡಿನ ಜನರಾಗಿ ಆರಾಮಾಗಿದೆ, ಏನು ತಲೆಗೆಡಿಸ್ಕೊಳ್ಳೋಕೆ. ಅದು ಸೊ ಈ ಮೋಸ್ಟ್ಲಿ ಇದು ಈ ಕಲರ್ ಚೇಂಜಸ್ಸನ್ನು ಇವಾಗ ವಾಣಿಜ್ಯಕರಣ ಆಗೋಕ್ಕೆ ಕಾರಣ ಆಗಿದೆ ಅನ್ಸುತ್ತೆ ಹಲಸಲ್ಲಿ. ಇವಾಗ ನಾವೇನು ವಾಣಿಜ್ಯವಾಗಿ, ಮೊದಲೆಲ್ಲ ಯಾರು ಇದನ್ನು ಬೆಳೆ ನೀವು ಹೇಳಿದಂಗೆ ಮೈನರ್ ಕ್ರಾಪ್ ಅಂತ ಮಾಡ್ತಿದ್ವಿ, ಇವಾಗ ವಾಣಿಜ್ಯವಾಗಿ ಬೆಳೆಯೋಕ್ಕೆ ಇದು ಒಂದು ಕಾರಣ ಆ್ಯಕ್ಚುಲಿ. ಈ ವೇರಿಯೇಷನ್ಸ್ ಇನ್ ವೇರಿಯೇಷನ್ಸ್ ಇದೆ, ಅದು ಜನರಿಗೆ ಅಟ್ರಾಕ್ಟ್ ಆಗ್ತಾ ಇದೆ. ಅಟ್ರಾಕ್ಟ್ ಈಗ ನಿಮ್ಮ ನಾವು ಫೈನಲಿ ಒಂದು ಕೇಳೋದಾದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಭವಿಷ್ಯ ಇದೆ, ಇದೊಂದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಸೆಟ್ ಆಗುತ್ತಾ, ಆಗಬಹುದಾ ಕಮರ್ಷಿಯಲ್ ಕ್ರಾಪ್ ಆಗಿ? ನೋಡಿ ನಾವು ಇಲ್ಲಿ ಹಾಕಿದ್ದೀವಿ, ಇಲ್ಲಿ ಒಂದು 2.5 ಎಕರೆ ಪ್ಲಾಟಲ್ಲಿ ಇವಾಗ ಹಾಕಿದ್ದೀವಿ. ನಾವು ಇವಾಗ ಫಸ್ಟ್ 3 ವರ್ಷ ಅಷ್ಟೇ ಡ್ರಿಪ್ ಲೈನ್ ಹಾಕ್ಬಿಟ್ಟು ನೀರು ಕೊಟ್ವಿ, ಅದಾದಮೇಲೆ ನೀರು ಕೊಟ್ಟಿಲ್ಲ. ಸೊ ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಇವಾಗ ಬೇರೆ ಬೇರೆ ತಳಿಗಳಿದೆ, ಇದೆಲ್ಲ ತೋರಿಸ್ತಾ ಹೋಗ್ತೀವಿ ನಿಮಗೆ. ಸೊ ಇಲ್ಲಿ ಏನು ಮಿನಿಮಮ್ ಮೇಂಟೆನೆನ್ಸ್, ನಾವು ಫ್ಲೋ ಮಾಡ್ತಿದ್ದೀವಿ ಅಷ್ಟೇ, ಒಂದು ಸ್ವಲ್ಪ ಮಳೆಗಾಲದಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಇಲ್ಲಿ ಒಂದು ಬೋರರ್ ಅಂತ ಬರ್ತಿದೆ, ಅದು ಕೆಲವು ತೋಟಗಳಲ್ಲಿ, ಯಾಕಂದರೆ ನಾವು ಯಾವುದೇ ಒಂದು ಕ್ರಾಪನ್ನು ಒಟ್ಟಿಗೆ ಬೆಳೆಸಿದಾಗ ಆ ಕೆಲವು ಪೆಸ್ಟ್ ಡಿಸೀಸ್ ಬರುತ್ತೆ. ಸೊ ಅದರಲ್ಲಿ ಫ್ರೂಟ್ ಆ್ಯಂಡ್ ಶೂಟ್ ಬೋರರ್ ಅಂತ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇದು ಸೊ ಈಸಿ ಕ್ರಾಪು, ಲೇಬರ್ ಬೇಕಾಗಿಲ್ಲ. ನೀವು ಕಾಯಿ ಬಂದಾಗ ಡ್ರೈಲ್ಯಾಂಡ್ ಕ್ರಾಪು, ಮತ್ತು ಇದು ವಾತಾವರಣ ಕೂಡ ಸಹಾಯ ಆಗುತ್ತೆ. ಯಾಕಂದರೆ ಡ್ರೈಲ್ಯಾಂಡಲ್ಲಿ ಎಲ್ಲ ಮರಗಳು ಕಟ್ ಮಾಡಿ ಮಟ್ ಮಾಡಿ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಇವಾಗ. ಅಟ್ಲೀಸ್ಟ್ ಇದನ್ನು ನಾವು ಹಾಕೋದ್ರಿಂದ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕ್ಲೈಮೇಟ್ ಇಂಪ್ರೂವ್ ಮಾಡ್ದಂಗೆ ಆಗುತ್ತೆ. ಮತ್ತು ಇದು ಎವರ್ಗ್ರೀನು, ನಿತ್ಯ ಹರಿದ್ವರ್ಣ ಏನು ಹೇಳ್ತೀವಲ್ವ, ಎವರ್ಗ್ರೀನ್ ನೋಡಿ. ಇವಾಗ ಈ ಸಮ್ಮರಲ್ಲಿ ಕೂಡ ಫುಲ್ ಎಳೆ ಉದುರೋಗಲ್ಲ, ಎಲ್ಲೋ ಅಲ್ಲೊಂದಲ್ಲೊಂದು ಬಿದ್ದು ಇರುತ್ತೆ. ಸೊ ವಾತಾವರಣನೂ ಒಳ್ಳೆ ಇಂಪ್ರೂವ್ ಆಗುತ್ತೆ. ಆಮೇಲೆ ನೀವು ಕಮರ್ಷಿಯಲಿ ರೈತರಿಗೆ ದುಡ್ಡು ಆಗ್ತದೆ ಮಾಡಿದರೆ ಆಗುತ್ತಾ ಕಮರ್ಷಿಯಲಿ? ನಾವಿವಾಗ ಕಮರ್ಷಿಯಲಿ ರೈತರಿಗೆ ಏನು ಶಿಫಾರ್ಸು ಮಾಡ್ತಾ ಇದ್ದೀವಿ ಅಂದರೆ, ದಪ್ಪ ತೊಳೆ ಇರೋವಂಥದ್ದು, ಒಳ್ಳೆ ಬಣ್ಣ ಇರೋವಂಥದ್ದು, ಇಳುವರಿ ಚೆನ್ನಾಗಿ ಬರೋ ಅಂಥದ್ದನ್ನು ಹಾಕಿ. ಅಟ್ಲೀಸ್ಟ್ ಇವಾಗ ಸದ್ಯಕ್ಕೆ ಟೇಬಲ್ ಪರ್ಪಸ್ಗೆ ಜಾಸ್ತಿ ಇದಿದೆ, ಏನು ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಬಳಕೆನೇ ಹೆಚ್ಚಿದೆ. ಹಣ್ಣಾಗಿ ಬಳಕೆ ಕಾರ್ಯಾಗಿ ಆ ಮಟ್ಟಕ್ಕೆ ಇಲ್ಲ ಇಲ್ಲ ಈ ಕಡೆ ಹೋಗ್ತಾ ಇದೆ. ಬಟ್ ಇಲ್ಲಿ ನಮಗೆ ರೇಟ್ ಕಡಿಮೆ ಸಿಗುತ್ತೆ, ಕಡಿಮೆ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ದೂರ ಆಗುತ್ತೆ, ಕಡಿಮೆ ಕಡಿಮೆ. ನಮ್ಮದೊಂದು ಕಟ್ ಮಾಡಿಕೊಟ್ರೆ ತಿನ್ನೋರು ಇದ್ದಾರೆ, ಇದು ಒಂದು ಸೈಕಲ್ ರೆಡಿ ಆಗಬೇಕು, ಒಂದು ಚೈನ್ ಅದು ಒಂದು ಹೌದು ಒಂದು ಎಳೆಕಾಯಿ ಮಾರಾಟ ಮಾಡೋದು ಅಥವಾ ಈ ಥರ ಒಂದು ಚೈನ್ ಬಿಲ್ಡ್ ಆಗ್ತಾ ಹೋದ್ರೆ ಚೆನ್ನಾಗುತ್ತೆ. ಬಳಕೆದಾರರು ಇದ್ದಾರೆ ಗೊತ್ತು, ಅದನ್ನ ಲಿಂಕ್ ಮಾಡುವಂತ ವ್ಯವಸ್ಥೆ ಆಗಬೇಕು. ಒಂದು ಸ್ಟ್ಯಾಂಡರ್ಡ್ ತಳಿ ಇಲ್ಲಿ ಬರಬೇಕು, ಅದಕ್ಕೆ ಸರಿಯಾದಂತ ಸ್ಪೆಸಿಫಿಕ್ ಒಂದು 3-4 ತಳಿನ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಸುಮಾರಷ್ಟು ನಾವು ಇವಾಗ ಅವರು ಆ ವರ್ಷ ಅವ್ರಿಗೆ ಸೇಲ್ ಆಗಲಿಲ್ಲ ಅಂದರೆ ಅದರಿಂದ ಮೌಲ್ಯವರ್ಧನೆ ಮಾಡಿ ಯಾವ್ಯಾವ ಪದಾರ್ಥಗಳು ತಯಾರಿಸಿದ್ರೆ ಅವ್ರಿಗೆ ಮಾರುಕಟ್ಟೆ ಸಿಗುತ್ತೆ ಅನ್ನೋದನ್ನು ಒಂದು ಹೇಳ್ಕೊಡ್ಬೇಕಾಗಿದೆ. ಸೊ ನಾವು ಇದನ್ನು ಕೃಷಿ ವಿಜ್ಞಾನ ಮೂಲಕ ಮಾಡ್ತಾ ಇದ್ದೀವಿ, ಕೆ ವಿ ಕೆ ಎಸ್ ಮೂಲಕ. ಒಂದು ಇದು ಕೇಳ್ತೀನಿ, ಈಗ ನಮಗೆ ರೈತರಿಗೆ ನಿಮ್ಮ ಜಿ ಕೆ ವಿ ಕೆ ಯೂನಿಟಿಂದ ನಮಗೇನು ಸಿಗುತ್ತೆ, ಕಸಿ ಗಿಡ ಕೊಡ್ತೀರಾ? ಸೊ ನಾವೆಲ್ಲ ಇವಾಗ ಏನು ಒಂದು 20 ತಳಿಗಳನ್ನು ತುಂಬ ಚೆನ್ನಾಗಿರೋದು ಬೇಗ ತಳಿ ಅಲ್ಲಿ ಬರೋಂಥದ್ದೆಲ್ಲ ಕಸಿ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಕಸಿ ಗಿಡ 150 ರೂಪಾಯಿ, ಕಸಿ ಗಿಡ ಕೊಡ್ತೀವಿ. ಮಾಹಿತಿ ಹೌದು ಹೌದು, ನಾವು ಹಲಸಿನ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ರೂ, ಬೆಳವಣಿಗೆ ಬೆಳೆ ಬೆಳೆಯೋದಿರ್ಬೋದು ಅಥವಾ ಮೌಲ್ಯವರ್ಧನೆ ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಸೊ ಇದನ್ನ ನಿಮ್ಮ
ಜಿ ಕೆ ವಿ ಕೆ ಯ ನರ್ಸರಿ ವಿಭಾಗಕ್ಕೆ ಅಥವಾ ನಿಮ್ಮ ಬಯೋಟೆಕ್ನಾಲಜಿ ಹಲಸಿಗೆ ಅಂದ್ರೆ ನಿಮ್ಮ ಬಯೋಟೆಕ್ನಾಲಜಿಯಲ್ಲಿ ಸಿಗ್ತೀನಿ ನಾನು ಬರಬೇಕು. ಇನ್ನೇನು ಕೇಳಿದ್ರೆ ದೊಡ್ಡ ಪ್ರಮಾಣಕ್ಕೆ ಯಾರಿಗಾರು ಬೇಕು, ನನಗೆ ನಿರ್ದಿಷ್ಟ ಈ ತಳಿ ಮಾಡಿಕೊಡಿ ಅಂದರೆ ಮೊದಲೇ ಅಗೇನೆಸ್ಟ್ ಆರ್ಡರ್ ನೀವು ಗಿಡ ಮಾಡ್ಬೋದು. ನಿಮ್ಮ ಹತ್ರ ರಿಸೋರ್ಸಸ್ ಇದೆ? ಮಾಡ್ತಾ ಇದ್ದೀವಿ. ಕೆಲವು ವೆರೈಟೀಸಲ್ಲಿ ಆದಷ್ಟು ನಾವು ಜಾಸ್ತಿ ಡಿಮ್ಯಾಂಡ್ ಇರೋವಂಥ ವೆರೈಟೀಸಲ್ಲಿ ಒಂದು 50 ಗಿಡ 100 ಗಿಡ ಅಷ್ಟೇ ಕೊಡ್ತಾ ಇದ್ದೀವಿ. ಸ್ವಾಭಾವಿಕ. ಆದರೆ ನೀವು ಬೇಕಿದ್ರೆ ನೀವು ನಿಮ್ಮ ಹತ್ರ ಫೆಸಿಲಿಟಿ ಇದೆ, ಮಾಡ್ಕೊಡ್ತೀವಿ, ಮಾಡ್ಬೋದು. ಯಾಕೆಂದ್ರೆ ಇಲ್ಲಿ ಅಥೆಂಟಿಕ್ ಆಗಿ ಇದು, ಯಾಕೆಂದ್ರೆ ಪ್ರೈವೇಟ್ ನರ್ಸರಿಗಳು ನಂಬೋದು ಅಲ್ಲಿ ಪರಿಸ್ಥಿತಿ. ಹೌದು 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 ಅಂತ ಹೇಳ್ಕೊಂಡು ನಾವು ಇಷ್ಟು ವರ್ಷ ಇವಾಗ 2014 ನರ್ಸರಿ ಮಾಡಿ ಗಿಡ ಕೊಟ್ಟಿದ್ದೀವಿ. ರೈತರು ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಇಂಥ ವೆರೈಟಿ ಬಂದಿದೆ, ಇಂಥ ವೆರೈಟಿ ಬಂದಿಲ್ಲ ಅಂತ. ಅವಾಗ ನಾವು ಅವ್ರಿಗೆ ಹೇಳ್ತೀವಿ, ಹೌದಪ್ಪ ಅದು ಲೇಟ್ ವೆರೈಟಿ, ಅದು 6 ವರ್ಷ 7 ವರ್ಷ ಫೀಡ್ಬ್ಯಾಕ್ ಪರ್ಫಾರ್ಮೆನ್ಸ್ ಹೊರಗಡೆ ಏನಿದೆ ಅದೆಲ್ಲ ನಿಮಗೂ ಒಂದಿಷ್ಟು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಅದು ಯಾಕೆ ರಿಸರ್ಚ್ ಅಂದರೆ ಅದು. ಹೌದು ಹೌದು ಅದು. ಸೊ ಹಂಗಾಗ್ಬಿಟ್ಟು ನಾವು ಯಾರೇ ಬಂದರೂ ಪಾಪ ಖುಷಿಯಾಗಿ ತೊಗೊಂಡು ಹೋಗ್ತಾರೆ, ಆಮೇಲೆ ಫೀಡ್ಬ್ಯಾಕು ಕೊಡ್ತಾರೆ. ಓಕೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಹಲಸಿನ ಬಗ್ಗೆ ಚರ್ಚೆ, ಇದು ಒಂದು ಪ್ರಾರಂಭ ಅಂತ ಇಟ್ಕೊಳ್ಳೋಣ. ಇವರು ಡಾಕ್ಟರ್ ಶ್ಯಾಮಲಮ್ಮ ಅವರು ನಮ್ಮ ಸ್ಟುಡಿಯೋಕ್ಕೂ ಕರ್ಕೊಂಬಂದು ಚರ್ಚೆ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನೇನೋ ನಿಮ್ಮ ಪರವಾಗಿ ಏನೇನೋ ಪ್ರಶ್ನೆ ಕೇಳ್ತೀನಿ ಅಂದ ತಕ್ಷಣ ನಿಮ್ಮ ಪ್ರಶ್ನೆಗಳು ಬೇರೆ ಇರ್ಬೋದು. ಅದಕ್ಕೆ ನಾವು ಅವ್ರನ್ನ ನೇರ ಪ್ರಸಾರಕ್ಕೆ ಕರೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದು ನಿಮ್ಗೆ ಖಂಡಿತವಾಗಿ ಪ್ರಯೋಜನಕ್ಕೆ ಬರುತ್ತೆ. ಇವತ್ತಿನ ಈ ಪ್ರಥಮ ಕಂತಲ್ಲಿ ಹಲಸಿನ ಒಂದು ಬೇಸಿಕ್ಸ್, ಇಷ್ಟೊಂದು ವಿಷಯ ಇದೆ ಮತ್ತು ಎಲ್ಲಕ್ಕಿಂತ ಇಷ್ಟೊಂದು ಸಂಶೋಧನೆ ಮಾಡಿದ್ದಾರೆ ಇವರು ಹೇಳೋದು, ನಾವು ಪರಿಚಯ ಮಾಡಿಸೋದು ನಮ್ಮ ಇದಿತ್ತು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟು ಈ ಫುಲ್ ಬಿಸಿಲಲ್ಲಿ ಓಡಾಡ್ತಾ ಇದ್ದೀವಿ ಇವತ್ತು. ಇದಕ್ಕೆ ಸಮಯ ಕೊಟ್ಟಿದ್ದಕ್ಕೆ ಡಾಕ್ಟರ್ ಶ್ಯಾಮಲಮ್ಮ ಅವರಿಗೆ ಮತ್ತು ಅವರ ಇವರು ಸಹೋದ್ಯೋಗಿಗಳಿಗೆ ಧನ್ಯವಾದವನ್ನು ಹೇಳ್ತಾ, ಮೇಡಮ್ ಇಷ್ಟು ನಮಗೆ ಮಾಡಿದ್ರು ಮತ್ತು ನಿಮ್ಮ ಸಹಕಾರ ನಮಗೆ ಬೇಕು. ಇದು ಇದು ಪ್ರಾರಂಭ ಅಂತ ಇಟ್ಕೊಳ್ಳೋಣ. ವೀಕ್ಷಕರು ನಿಮಗೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇದನ್ನು ನಾವು ಬೇರೆ ಎಲ್ಲ ಬೆಳೆಗಳ ಹಾಗೆಯೇ ನಾವು ಫಾರ್ಮ್ ಟಿ ವಿ ಕಡೆಯಿಂದ ಒಂದು ಅಭಿಯಾನದ ರೀತಿಯಲ್ಲಿ ನೀವು ಆಸಕ್ತಿ ತೋರಿಸಿದ್ರೆ ಅದನ್ನ ಮುಂದೆ ತೊಗೊಂಡೋಗೋದು, ಲಿಂಕ್ ಮಾಡೋದು, ಆ ಕೆಲಸವನ್ನು ನಾವು ಹಲಸಿನಲ್ಲೂ ಕೂಡ ಅದಕ್ಕೆ ಭಾಳ ಮಹತ್ವ ಇದೆ. ಅದಕ್ಕೆ ಮುಂದಿನ ವಿಷಯ ಇದರಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.